ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಈ ವಿಡಿಯೋದಲ್ಲಿ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದು ಏನಪ್ಪ ಅಂತಂದರೆ, ಈ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಯಾವಾಗ 12 ಮಾರ್ಚ್ 12 ರಿಂದ 16 ರವರೆಗೆ ಕಂಟಿನ್ಯೂಸ್ ಆಗಿ 5 ದಿವಸ ಎಕ್ಸಾಮ್ ನಡೀತಿದ್ದು. ಓಕೆ, ಯಾರೆಲ್ಲಾದರೂ ಎಕ್ಸಾಮ್ಗೆ ಅಟೆಂಡ್ ಮಾಡ್ತಾಯಿದ್ದಾರೆ ಅವರಿಗೆ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಕಟ್ಟುನಿಟ್ಟಿನ ನಿಯಮಾವಳಿಯನ್ನು ಮಾಡಿದೆ. ಅದು ಏನಪ್ಪ ಅಂತಂದರೆ, ಅವರು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂತಹ ಒಂದು ಆಲ್ ಟಿಕೆಟ್ಗೆ ಗೆಜೆಟೆಡ್ ಆಫೀಸರ್ ಹತ್ರ ಒಂದು ಸಿಗ್ನೇಚರನ್ನು ತಗೊಂಡು ಬರಲೇಬೇಕು ಅನ್ನೋದನ್ನು ಒಂದು ನಿಯಮಾವಳಿಯನ್ನು ಮಾಡಿದೆ. ಅದರ ಪ್ರಕಾರ ಅಭ್ಯರ್ಥಿಗಳೆಲ್ಲರೂ ಕೂಡ ಯಾರೆಲ್ಲಾದರೂ ಬರೀತಾ ಇದ್ದಾರೆ ಅವರು ಕಂಪಲ್ಸರಿ ಗೆಜೆಟೆಡ್ ಆಫೀಸರ್ ಹತ್ರ ಸೈನ್ ಮಾಡಿಸ್ಕೊಂಡು ಹೋಗಲೇಬೇಕು, ಇಲ್ಲ ಅಂತಂದರೆ ಅವರನ್ನು ಎಕ್ಸಾಮ್ಗೆ ಕೂರಿಸೋದಿಲ್ಲ ಅಂತೇಳ್ಬಿಟ್ಟು ಒಂದು ನಿಯಮಾವಳಿನೇ ಮಾಡಿದೆ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದು ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತಬಿಟ್ಟು ಹೇಳ್ತಾ ಈ ವಿಡಿಯೋನ್ನು ಸ್ಕಿಪ್ ಮಾಡದಲ್ಲೇ ಕೊನೆವರೆಗೂ ನೋಡಿ, ಆವಾಗ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ಅಂದ್ಬಿಟ್ಟು ಹೇಳ್ತಾ ಫ್ರೆಂಡ್ಸ್ ನಾನು ವಿಡಿಯೋಗೆ ಹೋಗ್ತೀನಿ. ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗೆಜೆಟೆಡ್ ಸಿಗ್ನೇಚರ್, ಯಾರ ಸಹಿ ಮಾಡಿಸಬೇಕು, ಯಾರ ಸಹಿ ಮಾಡಿಸಬಾರದು, ಅಂದರೆ ಯಾರ್ಯಾರ ಸಹಿಯನ್ನು ನೀವು ನಿಮ್ಮ ಒಂದು ಆಲ್ ಟಿಕೆಟ್ಗೆ ಮಾಡಿಸ್ಬೋದು, ಯಾರ ಸಹಿ ಮಾಡಿಸಿದರೆ ನೀವು ಒಂದು ಆ ಒಂದು ಸೈನಿಗೆ ಆ ಸೈನ್ ಅಮಾನ್ಯವಾಗಿರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇದು ಗೆಜೆಟೆಡ್ ಆಫೀಸರ್ಸ್ ಸಿಗ್ನೇಚರ್, ಯಾರದೆಲ್ಲ ಸಹಿ ಮಾಡಿಸಬಹುದು ಅಂತ ಹೇಳಿದ್ರೆ, ಅದಾದರೆ ನೋಡಿ, ಹೈಸ್ಕೂಲ್ HM, ಓಕೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೈಯಿಂದ ಮಾಡಿಸ್ಕೋಬೋದು. ಪಿ ಯು ಕಾಲೇಜ್ ಪ್ರಿನ್ಸಿಪಲ್, ಡಿಗ್ರಿ ಕಾಲೇಜ್ ಪ್ರೊಫೆಸರ್ಸ್, ಅಂದರೆ ಇವರಲ್ಲಿ ಯಾರೆಲ್ಲಾದರೂ ಇದ್ದಾರೆ ಇವರೆಲ್ಲರೂ ಕೂಡ ಗೌರ್ಮೆಂಟ್ ರಿಕ್ರೂಟೆಡ್ ಆಗಿರ್ತಕ್ಕಂಥವ್ರು, ಅಂದರೆ ಗೌರ್ಮೆಂಟ್ ಸ್ಕೂಲ್ HM ಕೈಯಿಂದ ಮಾಡಿಸ್ಕೋಬೋದು, ಗೌರ್ಮೆಂಟ್ PU ಕಾಲೇಜ್ನ ಲೆಕ್ಚರರ್ ಕೈಯಿಂದನೂ ಕೂಡ ಮಾಡಿಸ್ಕೋಬೋದು. PU ಕಾಲೇಜ್ ಪ್ರಿನ್ಸಿಪಲಿಂದನೂ ಕೂಡ ನಾವು ಮಾಡಿಸ್ಕೋಬೋದು, ಮತ್ತು ಡಿಗ್ರಿ ಕಾಲೇಜ್ ಪ್ರೊಫೆಸರಿಂದನೂ ಕೂಡ ಅವ್ರ ಸೇರಿಂದ ಕೂಡ ನಾವು ಗೆಜೆಟೆಡ್ ಸಿಗ್ನೇಚರನ್ನು ಮಾಡಿಸ್ಕೋಬೋದು. PU ಕಾಲೇಜ್ ಪ್ರಿನ್ಸಿಪಲ್ ಮತ್ತು ಡಿಗ್ರಿ ಕಾಲೇಜ್ ಪ್ರೊಫೆಸರ್, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಕೂಡ ಮಾಡ್ಕೋಬೋದು. ಅದರ ಜೊತೆಗೆ ಡಾಕ್ಟರ್ಸ್, ಇಂಜಿನಿಯರ್ಸ್, BU, ತಹಸೀಲ್ದಾರ್, ಇವರೆಲ್ಲರ ಸೈನನ್ನು ಕೂಡ ನಾವು ಗೆಜೆಟೆಡ್ ಆಗಿ ನಾವು ತಗೋಬಹುದಾಗಿದೆ. ಇದರ ಜೊತೆಗೆ ಗೆಜೆಟೆಡ್ ಮ್ಯಾನೇಜರ್, BEd ಕಾಲೇಜ್ ಪ್ರಿನ್ಸಿಪಲ್, DEd ಕಾಲೇಜ್ ಪ್ರಿನ್ಸಿಪಲ್, ಡೈರೆಕ್ಟರ್ಸ್, JDS ಮತ್ತು ADS, ಓಕೆ, ಇವರೆಲ್ಲರ ಒಂದು ಸೈನನ್ನು ನಾವು ತಗೊಂಡು ಹೋದರೆ ಆ ಒಂದು ಸಿಗ್ನೇಚರು ಮಾನ್ಯವಾಗಿರುತ್ತೆ, ಇಲ್ಲ ಅಂತಂದರೆ ಅದು ಅಮಾನ್ಯವಾಗಿರುತ್ತೆ, ಅದನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಯಾರೆಲ್ಲಾದರೂ ಹೋಗ್ತಾಯಿದ್ರೆ ಇಲ್ಲಿ ಈ ಮೇಲೆ ನಾವು ಯಾರೆಲ್ಲಾದರೂ ನಾನು ಹೇಳಿದ್ದೀನಿ ಅವ್ರ ಕೈಯಿಂದನೇ ಗೆಜೆಟೆಡ್ ಸಿಗ್ನೇಚರನ್ನು ಮಾಡಿಸ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ, ಇಲ್ಲಾಂತಂದರೆ ನೀವು ಪ್ರಾಬ್ಲಮಲ್ಲಿ ಸಿಗಾಕ್ಕೊಳ್ತೀರ. ಮತ್ತು ನಾವು ಯಾರದೆಲ್ಲ ನಾವು ಸಹಿ ಓಕೆ ಯಾರದೆಲ್ಲ ಸೈನ್ ಅವ್ರ ಸಹಿ ಮಾಡ್ಕೋಬಾರ್ದು ಅಂತಂದರೆ, ಯಾರ ಸಹಿ ಆಗುವುದಿಲ್ಲ ಅಂತಂದರೆ ಅನುದಾನಿತ ಮತ್ತು ಅನುದಾನರಹಿತ ಸಂಸ್ಥೆಗಳು. ಅಂದರೆ ನೋಡಿ, ನಾನು ಆಗಲೇ ಒಂದು ಪಾಯಿಂಟನ್ನು ನಿಮಗೆ ಮೆನ್ಷನ್ ಮಾಡಿದೆ, ನೀವು ಸೈನ್ ಮಾಡ ಬಯಸುವಂತಹ ಒಂದು ಆಫೀಸರ್ HM ಆಗಿರ್ಬೋದು, PU ಕಾಲೇಜ್ ಲೆಕ್ಚರರ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಮತ್ತು ಡಾಕ್ಟರ್ಸು, ಇಂಜಿನಿಯರ್ಸು, ಓಕೆ, ಇವರೆಲ್ಲರೂ ಕೂಡ
ದೇ ಶುಡ್ ವರ್ಕ್ ಅಂಡರ್ ದಟ್ ಗವರ್ನಮೆಂಟ್. ಓಕೆ, ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನಲ್ಲಿ ವರ್ಕ್ ಮಾಡ್ತಾ ಇರಬೇಕು ಅವರು. ಗೌರ್ಮೆಂಟ್ ದ ಎಂಪ್ಲಾಯಿ ಆಗಿರಬೇಕು, ಆವಾಗ ಅವ್ರು ಸೈನ್ ಮಾಡೋಂಥ ಒಂದು ಅಧಿಕಾರ ಅದು. ಆ ಸೈನು ಕೂಡ ಒಂದು ಮಾನ್ಯವಾಗಿರುತ್ತೆ, ಇಲ್ಲ ಅಂತಂದರೆ ಅದು ಅಮಾನ್ಯವಾಗಿರುತ್ತೆ, ನೀವು ಮಾಡಿಸಿ ಕೂಡ ವೇಸ್ಟು ಅಂದ್ಬಿಟ್ಟು ಹೇಳ್ತಾ ನೋಡಿ. ಅನುದಾನಿತ ಅಂದರೆ ಏಡಿಡ್ ಇನ್ಸ್ಟಿಟ್ಯೂಷನ್ಸ್ ಯಾವೆಲ್ಲ ಇದ್ದಾವೆ, ಏಡಿಡ್ ರಹಿತ ಅಂದರೆ ಅನುದಾನರಹಿತ ಸಂಸ್ಥೆಗಳೆಲ್ಲಾದರೂ ಇದೆಯಂದರೆ ಆ ಸಂಸ್ಥೆಗಳಲ್ಲಿ ಮಾಡ್ತಾ ಇರ್ತಕ್ಕಂತಹ ಕಾಲೇಜಸ್ಸು, ಎಚ್ ಎಮ್ಮು, ಟೀಚರ್ಸು, ಲೆಕ್ಚರರ್ಸು ಯಾರೆಲ್ಲ ಆದರೂ ಇದ್ದಾರೆ ಅವರದು ಸಿಗ್ನೇಚರು ಇಲ್ಲಿ ಪರಿಗಣನೆಗೆ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಅಂಥವರಿಂದ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರ್ತಕ್ಕಂಥ ವರ್ಕ್ ಮಾಡ್ತಾ ಇರ್ತಕ್ಕಂಥ ಒಂದು ಆಫೀಸರ್ಸ್ ಜೊತೆಯೇ ನೀವು ಇದು ಮಾಡಿದ್ದೆ ಆದರೆ ನಿಮಗೆ ತುಂಬ ಇದು ಅನುಕೂಲಕರ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ಈ ವಿಡಿಯೋನ ವಿಶೇಷತೆ. ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಸಂಬಂಧಿಸಿದಂತೆ ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.